ಈ ಮೇಲ್ವರ್ಗದ ಪಕ್ಷಗಳಿಗೆ ನಾನು ಒಂದು ಇಲ್ಲಿಂದ ಸೂಚನೆ ಕೊಡ್ತಾ ಇದ್ದೀನಿ. ನೀವೇನಂತ ತಿಳ್ಕೊಂಡಿದ್ದೀರಿ? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ವ್ಯಾಪಾರಸ್ಥರು, ರೈತರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಅವರಿಗೆ ಓಟಿನ ಮಹತ್ವ ಗೊತ್ತಿಲ್ಲ, ಸ್ವಾಭಿಮಾನ ಇಲ್ಲ. ಅವರನ್ನು ನಾವು ಖರೀದಿ ಮಾಡ್ತೀವಿ, ಅವರಿಗೆ ಗುಲಾಮಗಿರಿ ಪ್ರಜ್ಞೆ ಇದೆ, ಅವ್ರನ್ನ ನಾವು ಕೊಂಡ್ಕೊಳ್ತೀವಿ, ಇವರನ್ನೇ ಎತ್ಕೊಳ್ತೀವಿ. ಪ್ರತಿ ಒಂದು ಚುನಾವಣೆ ಬಂದಾಗ ಬೇರೆ ಬೇರೆ ವೇಷಗಳು ಹಾಕೊಂಡು ನಾವು ಮತಗಳನ್ನ ಪಡಿತಾ ಇದ್ದೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಅದು ಖಂಡಿತ ನಡೆಯೋದಿಲ್ಲ. ಈಗ ಈ ವರ್ಗಗಳೆಲ್ಲ ಕೂಡ ನಾನು ಲಿಂಗಾಯತ ಇಷ್ಟಪಡ್ತಾ ಇಲ್ಲ, ಅವ್ರ ಬಗ್ಗೆ ನಮ್ಗೆ ಹೊಟ್ಟೆ ಕಿಚ್ಚೆ ಇಲ್ಲ. ಆದ್ರೆ ಈ ಮೇಲ್ವರ್ಗದವರಲ್ಲಿ ಅಂತಃಕರಣ ಇರಬೇಕು. ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ರು. ನೀವೆಲ್ಲ ಇಡೀ ನಮ್ಮ ಕುಟುಂಬದವರೇ ಇರಲಿ, ಎಮ್ ಎಲ್ ಎಗಳು, ಎಂ ಪಿಗಳು, ಅಥವಾ ಈಗ ಒಂದು ಕೆಲಸ ಮಾಡ್ಯಪ್ಪ, ಏಳೆರಡು ಸರಿ ನೀವೊಂದು ಜಾತಿ ಅವರೊಂದು ಜಾತಿ ಆಗಿದ್ದೀರಿ, ಇಬ್ರು ಒಟ್ಟಿಗೆ ಸೇರ್ಕೊಂಡು ಹಾಕ್ಬಿಡಿ, ಬೇರೆಯವ್ರ ಹತ್ರ ಯಾಕೆ ಓಟ್ ಕೇಳ್ತೀರಿ? ಈ ಎಲ್ಲ ದೃಷ್ಟಿಯಿಂದ ಕುವೆಂಪು ಅವರು ಮೇಲ್ವರ್ಗದವರಾದ್ರೂ ಕೂಡ ಅವರು ನೋಡುತ್ತೇವೆ ವಿನಃ ನಾವು ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಬಂಧುಗಳೇ, ನೀವು ನಿಮ್ಮ ನಮ್ಮ ಮನೆಗಳನ್ನ ಹೋಗಿ, ನಾವು ದಲಿತರು, ಹಿಂದುಳಿದವರು, ಎಲ್ಲ ಸಣ್ಣ ಪುಟ್ಟ ಜಾತಿಗಳು, ಇಂಡಿಯಾ ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೇವೆ ಎರಡು ಬೇಡಿಕೆಗಳೊಂದಿಗೆ. ಒಂದು, ಏನು ಕಾಂತರಾಜ್ ಆಯೋಗ ಏನು ಜಾತಿಗಣತಿ ನಡೆಸಿತ್ತು, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಜನಗಣತಿ, ಆ ಜನಗಣತಿ ವರದಿ ತಯಾರಾಗಿ 6 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅದನ್ನು ಜಾರಿಗೊಳಿಸಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ. ಈಗ ಏನು ಸಿದ್ದರಾಮಯ್ಯವರ ಸರ್ಕಾರನೇ ಇರುವ ಕಾರಣ ಈ ವರದಿಯನ್ನು ತಕ್ಷಣ ಸ್ವೀಕರಿಸಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಬೇಡಿಕೆ. ಅದೇ ರೀತಿ ಎರಡನೇದು ಏನು 2B ಮೀಸಲಾತಿ, BJP ಸರ್ಕಾರದಲ್ಲಿ 2B ಮೀಸಲಾತಿಯನ್ನು ಏನು ಕ್ಯಾನ್ಸಲ್ ಮಾಡಲಾಗಿತ್ತು, ಅದನ್ನು ಪುನಃಸ್ಥಾಪನೆ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಏನು ವಾಗ್ದಾನ ನೀಡಿತ್ತು. ನಾವು ಕಾಂಗ್ರೆಸ್ ಸರ್ಕಾರ ಬಂದ ಅದೇ ದಿನ ನಾವು ಪುನಃಸ್ಥಾಪನೆ ಮಾಡ್ತೀವಿ ಅಂತ ಇಲ್ಲಿವರೆಗೂ ಅದನ್ನು ಪುನಃಸ್ಥಾಪನೆ ಮಾಡಲಿಲ್ಲ. ಅದನ್ನು ಪುನಃಸ್ಥಾಪನೆ ಮಾಡಿ 8%ಗೆ ಏರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಜನಗಣತಿಯನ್ನು ಪ್ರಾರಂಭಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಸೋಷಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರ್ ಸಿಟಿ ಡಿಸ್ಟ್ರಿಕ್ಟ್ ಜಾನಿಬ್ ಸೇ ಆಜ್ ಏಕ ಪ್ರೊಟೆಸ್ಟ್ ಧರಣಾ ಆಧಾ ದಿನ ಕಾ ಜೋ ಆರ್ಗನೈಜ್ ಕಿಯಾ ದೋ ಮುದ್ದೋಂ ಪರ್ ಹಮ್ ಲೋಗ್ ಗವರ್ಮೆಂಟ್ ಆಫ್ ಕರ್ನಾಟಕ ಕೋ ಡಿಮಾಂಡ್ ಕರ್ತೇ ಹುಯೆ ಇತಿಜಾಜ್ ಕಿಯಾ ಗಯಾ. ಏಕ ಕಾಂತರಾಜ್ ಕಮಿಷನ್ ಜೋ ರಿಪೋರ್ಟ್ ಜೋ ಬ್ಯಾಕ್ವರ್ಡ್ ಕ್ಲಾಸ್ ಕಾ ಜೋ ಕಮಿಷನ್ ಹೈ ಏ 2015 ಮೇ ಸಿದ್ದರಾಮಯ್ಯ ಕಾ ಜೋ ಹುಕೂಮತ್ ಆಯ ಉದರ್ ಕಾನ್ಸ್ಟಿಟ್ಯೂಟ್ ಕಿಯಾ ಗಯಾ ಥಾ ವೋ ರಿಪೋರ್ಟ್ ಬನಾಯೇ ಮಗರ್ ಉಸ್ಕಾ ಬಾವಜೂದ 2018 ಮೇ ರಿಪೋರ್ಟ್ ನಹೀ ಲಿಯೇ ಉಸ್ಕಾ ಬಾದ್ ಕುಮಾರಸ್ವಾಮಿ ಕಾ ಹುಕೂಮತ್ ಔರ್ ಬಸವರಾಜ ಬೊಮ್ಮಾಯಿ ಕಾ ಹುಕೂಮತ್ ನೇ ಭಿ ರಿಪೋರ್ಟ್ ಕೋ ಅಕ್ಸೆಪ್ಟ್ ನಹೀ ಕಿಯೇ ತೋ ಹಮೇ ಅಭಿ ಕರ್ನಾಟಕ ಕಾ ಜೋ ಸಿದ್ದರಾಮಯ್ಯ ಕಾ ಹುಕೂಮತ್ ಫಿರ್ ದುಬಾರಾ ಆಯಾ ಹೈ ತೋ ಅಭಿ ಇಸ್ ರಿಪೋರ್ಟ್ ಕೋ ಅಕ್ಸೆಪ್ಟ್ ಕರ್ನಾ ಔರ್ ಇಸ್ಕೋ ಪಬ್ಲಿಷೈಜ್ ಕರ್ನಾ ಜೈಸಾ ಬಿಹಾರ್ ಗೌರ್ಮೆಂಟ್ ಕ್ಯಾಸ್ಟ್ ಸಿಸ್ಟಮ್ ಕಾ ಸಿರ್ಫ್ 2 ಸಾಲ ಮೇ ಕಂಪ್ಲೀಟ್ ಕರ್ಕೆ ಅಭಿ ಪಬ್ಲಿಷೈಜ್ ಕಿಯಾ ಹೈ ಔರ್ ಉಸ್ಕಾ ಜೋ ಜೋ ಗೌರ್ಮೆಂಟ್ ಕಾ ಸ್ಕೀಮ್ ಕಾ ಭಿ ಜೋ ಪ್ರೋಗ್ರಾಮ್ ಲೋಕ್ ಕಿಯೇ ಕ್ಯೂಂಕಿ ಯೇ 187 ಕ್ರೋರ್ ರುಪೀಸ್ ಖರ್ಚಾ ಕರ್ಕೆ ಅವಾಮ್ ಕಿ ಟ್ಯಾಕ್ಸ್ ಪೈಸೆ ಯೇ ಜೋ ರಿಪೋರ್ಟ್ ಬನಾಯಾ ಗಯಾ ಹೈ ತೋ ಇಸ್ ರಿಪೋರ್ಟ್ ಬಾಹರ್ ಆನಾ ಚಾಹಿಯೇ, ಪಬ್ಲಿಕ್ ಹೋನಾ ಚಾಹಿಯೇ. ಇಸ್ಕಾ ಮುತಾಬಿಕ್ ಲೋಗೋ ಕೋ ಜೋ ರಿಸರ್ವೇಶನ್ ಹೋ ಜಾಯೇ, ಪೊಲಿಟಿಕಲ್ ರಿಸರ್ವೇಶನ್ ಹೋ ಯಾ ಸೋಶಿಯೋ ಎಜುಕೇಶನಲ್ ರಿಸರ್ವೇಶನ್ ಹೋ, ಇಸ್ಕಾ ಜರಿಯೆ ಸೇ ಕಿಯಾ ಜಾ ಸಕ್ತೆ ಹೈ. ಔರ್ ದೂಸರಾ ಆಕರ್ 2B ರಿಸರ್ವೇಶನ್ ಜೋ ಮುಸಲ್ಮಾನೋ ಕೆ ಲಿಯೆ ಕರ್ನಾಟಕ ಮೇ ಲಾಸ್ಟ್ 30 ಸಾಲ ಸೇ 2B ರಿಸರ್ವೇಶನ್ ಕಾ ನಾಮ್ ಪೇ ಜೋ 8% 4% ಜೋ ಥಾ ಉಸ್ಕೋ BJP ಕಾ ಹುಕೂಮತ್ ಉಸ್ಕೋ ಕ್ಯಾನ್ಸಲ್ ಕಿಯಾ ಥಾ ಕ್ಯಾಬಿನೆಟ್ ಕಾ ಮೀಟಿಂಗ್ ಮೇ. ಜಬ್ ಉಸ್ ಟೈಮ್ ಮೇ ಕಾಂಗ್ರೆಸ್ ಕಾ ಜಿತನೇ ಭಿ ಜಿಮ್ಮೇದಾರ್ ಬೋಲೇ ಥೇ ಹಮ್ ಹುಕೂಮತ್ ಮೇ ಆಯೆಂಗೇ ತೋ ಉಸ್ಕೋ ಲಾಗೂ ಕರೆಂಗೇ. ಜೊ DK ಶಿವಕುಮಾರ್ ಯೇ ವಾದಾ ಕಿಯೇ ಥೇ ಜಬ್ ಜಿಸ್ ದಿನ ಹಮ್ ಲೋಗ್ ಗೌರ್ಮೆಂಟ್ ಬನಾಯೇಗಾ ಕಾಂಗ್ರೆಸ್, ಉಸಿ ದಿನ ಸೇಮ್ ಡೇ ಫಸ್ಟ್ ಡೇ ಹಮ್ ಲೋಗ್ ಇಸ್ಕೋ ಲಾಗೂ ಕರೆಂಗೇ. ಮಗರ್ ವೋ ಟಿಬು ರಿಸರ್ವೇಶನ್ ರೆಸ್ಟೋರ್ ಕರ್ನೆ ಕಾ ಕಾಮ್ ಅಭಿ ತಕ್ ನಹೀ ಕರ್ ರೇ ಕರ್ ಹೈ ಔರ್ ಹಮ್ ಲೋಗ್ 4 ಮಹಿನಾ ಮೌಕಾ ದಿಯೇ ಕ್ಯೂಂಕಿ ಏಕ ಹುಕೂಮತ್ ಕೋ 4 ಮಹಿನಾ ಟೈಮ್ ಚಾಹಿಯೇ ತೋ 4 ಮಹಿನಾ ಹುಕೂಮತ್ 4 ಮಹಿನೆಗೆ ಬಾದ್ ಭಿ ಅಬ್ ಇಮ್ಮಿಡಿಯೇಟ್ಲಿ ಜೊ 2B ರಿಸರ್ವೇಶನ್ ರೆಸ್ಟೋರ್ ಕರ್ಕೆ ಜೊ 4% ಹೈ ಉಸ್ಕೋ 8% ಬಡಾಕರ್ ದೇನಾ ಹೈ
ये दो डिमांड हम रखकर पूरे कर्नाटक का रियासती कर्नाटक हम पूरा जगह पूरे डिस्ट्रिक्टों में पूरे असेंबलियों में प्रोटेस्ट कर रहे हैं, धरना कर रहे हैं। तो हम मांग करते हैं आइंदा हम लोग इस प्रोटेस्ट को अगर ये लागू नहीं करेंगे तो हर MLA के घर के पास हम लोग प्रोटेस्ट करेंगे। मैं आपका माध्यम से पूछना चाहता हूँ, जो 9 MLA, 2 मिनिस्टर और 7 MLA जो हैं जो मुस्लिम कम्युनिटी को रिप्रेजेंट करते हैं, 2B रिजर्वेशन के बारे में अभी 10-12 जो भी कैबिनेट मीटिंग हुआ, ये कैबिनेट में भी ये एजेंडा नहीं लाया। क्यों आप इस एजेंडा लाने के लिए क्यों आप मांग नहीं करते, डिमांड नहीं करते? देखिए, शामनूर शिवशंकरप्पा जो लिंगायत का जो MLA है, लिंगायत कम्युनिटी को हर फैसिलिटी दिया है, हर इसमें रिप्रेजेंटेशन, उसका बावजूद भी उनको नुकसान हुआ है, नाइंसाफी हुआ है बोलकर शामनूर शंकरप्पा बोलता है। तो इतना बड़ा नाइंसाफी मुसलमान कम्युनिटी को होने के बावजूद भी मुस्लिम MLAs मिनिस्टर्स इसको बात नहीं कर रहे। हम डिमांड करते हैं आप जो रिप्रेजेंट करके गए हैं कौम की नुमाइंदा बोलकर, ये जो हुकूक है वो हुकूक के लिए बात करें और गवर्नमेंट से ये जो भी लागू होना है इसके लिए आप लोग आवाज उठाए। सोशल डेमोक्रेटिक पार्टी ऑफ इंडिया राज्य उग्र होराट नमेलू गिष्य सिद्रामय्यनवर मुख्यमंत्री आगिद्दु कांग्रेस अधिकारदल्लिद्दाग जाति जनसंख्यावारु सामाजिक मत्तु शैक्षणिक स्थितिगतिगळ समीक्षेगे आदेश नीडितु। 127ने संविधान तिद्दुपडि विधेयकद प्रकार ओबीसी वर्गदल्लि मीसलातिय कोटागळन्नु निर्धारिसलु राज्य सरकारक्के अनुवु माडिकोट्टितु। ಅದೇ ರೀತಿ ಈಗ ಪೂರ್ಣ ಬಹುಮತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ಪಕ್ಷದ ಆಡಳಿತದಲ್ಲಿದೆ, ಸರ್ಕಾರ ಈಗಲಾದರೂ ಈ ವರದಿಯನ್ನು ಸ್ವೀಕರಿಸುತ್ತದೆಯೇ ಎಂದರೆ ಕಾಂಗ್ರೆಸ್ಸಿನ ಹೆಚ್ಚಿನ ಹಿರಿಯ ಸದಸ್ಯರೇ ವರದಿಯ ಸ್ವೀಕಾರಕ್ಕೆ ತೀವ್ರವಾಗಿ ವಿರೋಧಿಸಿ ವರದಿಯ ಅಂಕಿಅಂಶಗಳು ಮತ್ತು ಶಿಫಾರಸುಗಳು ಏನೆಂದು ನಾಡಿನ ಜನತೆಗೆ ಬಹಿರಂಗಗೊಳಿಸಲು ಅವಕಾಶ ನೀಡುತ್ತಿಲ್ಲ ಎಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮ ಅಸಹಾಯಕತೆಯನ್ನು ತೋರಿಕೊಳ್ಳುತ್ತಿದ್ದಾರೆ. ಸಮೀಕ್ಷಾ ವರದಿ ಕಂಡು ಬರಬಹುದಾದ ಪ್ರತಿ ಜಾತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಯನ್ನು ಆಧರಿಸಿ ಪ್ರವರ್ಗಗಳ ಮರುವಿಂಗಡಣೆ ಆಗಬೇಕಿದೆ. ಅದೇ ರೀತಿ ಮಾತು ಕೊಟ್ಟು ಕಾಂಗ್ರೆಸ್ ಸರ್ಕಾರವು ಬರೀ ಗ್ಯಾರಂಟಿ ಕೊಟ್ಟಿದೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳುತ್ತೇನೆ, ತಮ್ಮ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ನಾವು ನಮ್ಮನಲ್ಲಿ ಆಶ್ರಯ ಬಡಾವಣೆ ಮೌಖಿಕವಾಗಿ ತನ್ವೀರ್ ಸ್ವತ್ ನಗರ ಎಂದು ಕರೆಯಲ್ಪಡುತ್ತಿರುವ ನನಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಈ ಯೋಜನೆ ನಮಗೆ ಅನುಸರಿಸದೇ ಬರೋದಿಲ್ಲ, ಇದಕ್ಕೆ ನಾವೇನು ಮಾಡಬೇಕು? ಇದು ನನ್ನ ಒಂದು ಪ್ರಶ್ನೆ. ಹಾಗೂ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಬದಲು ನಮಗೆ ಮೀಸಲಾತಿಯನ್ನು ಪಡೆಯುವುದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಈ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದಲೂ ಕೂಡ ವಂಚಿತರಾಗಿದ್ದಾರೆ. ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾರವರು ದಿನರಾತ್ರಿ ಈ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸಲು ದುಡಿಯುತ್ತಿದ್ದಾರೆ ಹಾಗೂ ಶ್ರಮಿಸುತ್ತಿದ್ದಾರೆ. ನಾನು ಕಾಂತರಾಜಾರರ ವರದಿ ಅನುಸರಿಸಿ 8%ಕ್ಕೆ ಏರಿಸಬೇಕೆಂದು ಈ ಪ್ರತಿಭಟನೆಯ ಮೂಲಕ ಅವರನ್ನು ಆಗ್ರಹಿಸುತ್ತಾ ಕೋಟ್ಯಾಂತರ ರೂಪಾಯಿ ಖರ್ಚಾದ ನಂತರ ಮನೆ ಮನೆಗೆ ತೆರಳಿ ಸರ್ವೆ ಆದ ನಂತರ ಕಾಂತರಾಜ ಆಯೋಗದ ಮುಖ್ಯಸ್ಥರು ಕಾಂತರಾಜ್ ಅವರು ನನ್ನ ವರದಿ ರೆಡಿಯಾಗಿದೆ ಅಂತ ಹೇಳ್ತಾರೆ. ಆದರೆ ತಾಂತ್ರಿಕ ಕಾರಣ ಒಡ್ಡಿ ಸಿದ್ದರಾಮಯ್ಯನವರು ಅದನ್ನು ಸ್ವೀಕಾರ ಮಾಡಲಿಲ್ಲ. 2018ರ ಚುನಾವಣೆಗೆ ಮುಂಚೆ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಆ ಹೊತ್ತಿನಲ್ಲಿ ಈ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡ್ತೇನೆ, ಅದರ ಶಿಫಾರಸುಗಳೇನಿದೆ ಅದನ್ನ ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. 2018ರಲ್ಲಿ ಇವರದೇ ಪಕ್ಷದ ಸಹಯೋಗದೊಂದಿಗೆ ಸಮ್ಮಿಶ್ರ ಸರ್ಕಾರ ಬರ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಸಿದ್ದರಾಮಯ್ಯನವರು ಒಂದೇ ಒಂದು ದಾಖಲೆ ತೋರಿಸಲಿ, ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹಾಕಿದೆ ಅಂತ ಹೇಳಿ
ಹೀಗೆ ಒಂದೂವರೆ ವರ್ಷ ಸಮ್ಮಿಶ್ರ ಸರ್ಕಾರ ಇರ್ತದೆ, ನಂತರ ಬಿಜೆಪಿ ಸರ್ಕಾರ ಬರ್ತದೆ. ಬಿಜೆಪಿಯ ಏನು ಒಂದು ಮನುವಾದದ ನೀತಿ ಇದೆ, ಫ್ಯಾಸಿಸ್ಟ್ ನೀತಿ ಇದೆ, ತಳವರ್ಗಗಳ ವಿರೋಧಿ ನೀತಿ ಇದೆ, ಇದೆಲ್ಲ ಗೊತ್ತಿದ್ದು ಜನ ಏನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವಿರೋಧ ಪಕ್ಷವಾಗಿ ಸಿದ್ದರಾಮಯ್ಯನವರು ಆಗ್ರಹ ಮಾಡಬೇಕಿತ್ತು, ಆಗ್ರಹ ಮಾಡಲಿಲ್ಲ. 2023 ಚುನಾವಣೆಗೆ ಮುಂಚೆ ಮತ್ತೆ ಇದೇ ರೀತಿ ಆಶ್ವಾಸನೆ ಕೊಡ್ತಾರೆ. ಈಗ ಅವರದೇ ಸರ್ಕಾರ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತೇನೆ, ಸರ್ ಇವರು ಹೇಗೆ ಈ ಹಿಂದೆ ತಾಂತ್ರಿಕವಾದ ಅಂಶ ತೋರಿಸಿ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಲಿಲ್ವೋ, ಅದೇ ರೀತಿಯ ಒಂದು ತಾಂತ್ರಿಕ ನೆಪ ಇನ್ನೇನು ಕೆಲವೇ 20 ದಿನಗಳಲ್ಲಿ ಇದೆ. ಈಗ ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಏನಿದ್ದಾರೆ, ಅವರ ಅಧಿಕಾರವಾಗಿಯೂ ನವೆಂಬರ್ 3ಕ್ಕೆ, ಇದೇ ವರ್ಷದ ನವೆಂಬರ್ 3ಕ್ಕೆ 20 ದಿನದ ನಂತರ ಅವರ ಅಧಿಕಾರಾವಧಿಯು ತೀರೋಗುತ್ತೆ. ನಂತರದಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗದ ಅವಧಿ ಮುಗಿದೋಯ್ತು, ಇನ್ನೊಂದು ಅಧ್ಯಕ್ಷನ್ನ ನೇಮಕ ಮಾಡಬೇಕು, ಅವರು ಬರಲಿ ನೋಡುವ ಅಂತ ಹೇಳ್ತಾರೆ. ದಯವಿಟ್ಟು ಇದಕ್ಕೆ SDP ಪಕ್ಷದ ಆಸ್ಪದ ಮಾಡಿ ಕೊಡಬಾರದು. ಇನ್ನು ಮುಂದಿನ 20 ದಿನಗಳಲ್ಲಿ ಕಾಂತರಾಜ ವರದಿ ಸ್ವೀಕರಿಸಿ ಅದನ್ನು ಸಾರ್ವಜನಿಕಗೊಳಿಸುವಂತ ಉತ್ತರ ಪೂರ್ವಕ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಮುಸ್ಲಿಂ ಮೀಸಲಾತಿ ಪ್ರವರ್ಗ 2ರ ಅಡಿಯಲ್ಲಿ ಬರುವ ಮುಸ್ಲಿಂ ಮೀಸಲಾತಿಯನ್ನ ಹಿಂದಿನ ಬಿಜೆಪಿ ಸರ್ಕಾರ ತನ್ನ ಆಡಳಿತದ ಕೊನೆಯ ದಿನಗಳಲ್ಲಿ ಯಾವುದೇ ಪರಿಣಾಮ ಲೆಕ್ಕಿಸದೆ ಹಿಂದೆ ತೆಗೆದುಕೊಳ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದು 150 ದಿನ ಆಗ್ತಾ ಬರ್ತಾ ಇದೆ, 10 ಕ್ಯಾಬಿನೆಟ್ ಮೀಟಿಂಗ್ಗಳು ಆಗಿವೆ, ಚಕಾರ ಎತ್ತವರು ಒಬ್ರೂ ಕೂಡ ಇಲ್ಲ. ಇವರಿಗೆ ಮುಸ್ಲಿಂ ಮತಗಳು ಬೇಕು, ಹಿಂದುಳಿದ ವರ್ಗಗಳ ಮತ ಬೇಕು, ಆದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಕಾಂತರಾಜರವರ ಶಿಫಾರಸು ಬೇಡ, ಭೂಮಿ ಮೀಸಲಾತಿಯನ್ನು ಪುನರ್ ಸ್ಥಾಪಿಸುವುದು ಬೇಡ. ಇದು ಎಂತ ಡೋಂಗಿತನ, ಎಂತ ಡೋಂಗಿ ಸಿದ್ದರಾಮಯ್ಯನವರ ಸರ್ಕಾರ. ಈ ತಿಂಗಳ 9-13 ರಾಜ್ಯದಾದ್ಯಂತ SDP ಪಕ್ಷ ಟೋಬಿಯನ್ನು ಪುನರ್ ಸ್ಥಾಪಿಸಬೇಕು ಮತ್ತು ಅದರ ಅಡಿಯಲ್ಲಿ ಬರುವ 4% ಏನಿದೆ ಅದನ್ನ 8%ಗೆ ಏರಿಸಿ ಜಾರಿಗೊಳಿಸಬೇಕು, ಮರುಸ್ಥಾಪಿಸಬೇಕು ಅನ್ನೋ ಬೇಡಿಕೆಯೊಂದಿಗೆ, ಹಾಗೆಯೇ ಕಾಂತರಾಜ ವರದಿ ಅದರ ಸಾರ್ವಜನಿಕಗೊಳಿಸುವಿಕೆ ಮತ್ತು ಮೊದಲು ಸ್ವೀಕರಿಸುವಿಕೆ ಆಗಬೇಕು, ಮತ್ತೆ ತಾಂತ್ರಿಕ ನೆಪೆ ಒಡ್ಡುವಿಕೆಗೆ ಹೋಗಬಾರದು. ಈ ಮೂಲಕ ಮತ್ತೆ ನಿಮ್ಮ ಡ್ರೋಂಗಿತನವನ್ನು ಸಾಬೀತು ಮಾಡದೆ ನೀವು ಏನು ಅಲ್ಪಸಂಖ್ಯಾತರ ಪರ, ಹಿಂದುಳಿದ ವರ್ಗಗಳ ಪರ, ಅಹಿಂದಗಳ ನೇತಾರ, ಅಹಿಂದ ಚಾಂಪಿಯನ್ ಏನು ಅಂತ ತಮ್ಮತ್ತ ಹೇಳ್ಕೊಡ್ತೀರಾ? ಅದನ್ನ ಸಾಬೀತುಗೊಳಿಸಬೇಕು. ಇಲ್ಲವಾದಲ್ಲಿ ಎಚ್ಚರಿಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮಗೂ ಕೂಡ DK ಶಿವಕುಮಾರ್ ನಮಗೂ ಕಾಲ ಬಂದಿದೆ, ನಿಮಗೂ ಕೂಡ ಉತ್ತರಿಸುವಂತಹ ದೊಡ್ಡ ಹೆಜ್ಜೆ SDP ಇಡಲಿದೆ. ಮಾನ್ಯರೇ, ಈ ರೀತಿಯ ಡೋಂಗಿ ವರ್ತನೆಗಳು ಏನಿವೆ, ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಎಲ್ಲರೂ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಮೇಲ್ವರ್ಗಗಳ ಕೈಗೊಂಬೆಗಳಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಎಚ್ಚೆತ್ತುಕೊಳ್ಬೇಕು. ಈ 23ರ ಚುನಾವಣೆಗೆ ಮುಂಚೆ ನಮ್ಮ ರಾಜ್ಯದಲ್ಲಿ ಮುಂದುವರೆದಿರುವ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದುವರೆದಿರುವ ಲಿಂಗಾಯತ ವೀರಶೈವ ಸಮುದಾಯದವರು 4-5 ಪಾದಯಾತ್ರೆಗಳನ್ನ ಕೈಗೊಳ್ತಾರೆ. ಅವರ 10 ಸ್ವಾಮೀಜಿಗಳ ಮುಖಂಡತ್ವದಲ್ಲಿ ಬೃಹತ್ತಾದ ರ್ಯಾಲಿಗಳನ್ನು ಮಾಡ್ತಾರೆ, ಮೀಸಲಾತಿಗಾಗಿ ಒತ್ತಾಯ ಮಾಡ್ತಾರೆ. ಈ ಹಿಂದುಳಿದ ವರ್ಗಗಳಿಗೆ ಏನಾಗಿದೆ, ಈ ಮುಸ್ಲಿಂ ಸಮುದಾಯಕ್ಕೆ ಏನಾಗಿದೆ, ತಾವು ಯಾವುದೇ ರೀತಿಯ ಹಕ್ಕೊತ್ತಾಯ ಮಾಡದೆ ಸಾರ ಸಗಟಾಗಿ ಕಾಂಗ್ರೆಸ್ಗೆ ಮತ ನೀಡಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದ್ದೀರಾ? ಆದ್ರೆ ಅದನ್ನ ಪ್ರಶ್ನೆ ಮಾಡೋ ಔಚಿತ್ಯವನ್ನ ನಿಮ್ಮ ಈ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಮ್ಮ 4 MLA ಅವರಿಗೆ GPA ಕೊಟ್ಬಿಟ್ಟಿದೆ.